ಈಶ್ವರಪ್ಪನವರೇನೋ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ, ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿ ಹೊಂದುತ್ತೀನಿ, ನನಗೆ ಈ ಬಾರಿಯ ಚುನಾವಣೆಯಲ್ಲಿ ಯಾವ ಕ್ಷೇತ್ರಕ್ಕೂ ನನ್ನನ್ನು ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಆದರೆ ಇದು ಪಕ್ಷದ ಮೇಲೆ ಮತ್ತು ಚುನಾವಣೆಯ ಮೇಲೆ ಯಾವ ರೀತಿ ಇಫೆಕ್ಟನ್ನು ಹೊಡೆಯುತ್ತೆ? ಈಶ್ವರಪ್ಪನವರೇ ಬಿಜೆಪಿಯನ್ನು ಕಟ್ಟಿರೋ ಪ್ರಮುಖರಲ್ಲಿ ಅವರೊಬ್ಬರು. ಯಡಿಯೂರಪ್ಪನವರ ಜೊತೆಗೆ ರಾಜ್ಯದ ಉದ್ದಗಲಕ್ಕೂ ಸೈಕಲಲ್ಲಿ ಸುತ್ತಿ ಪಕ್ಷ ಕಟ್ಟಿರುವಂತಹ ಪ್ರಮುಖರಲ್ಲಿ ಈಶ್ವರಪ್ಪನವರು ಕೂಡ ಇದ್ದಾರೆ. ಬಿ ಎಸ್ ವೈ, ಅನಂತಕುಮಾರ್ ಮತ್ತು ಈಶ್ವರಪ್ಪ, ಈ ಮೂರು ಜನರ ಹೆಸರು ರಾಜ್ಯದಲ್ಲಿ ಬಿಜೆಪಿಯ ಇವತ್ತಿನ ಈ ಮಟ್ಟದ ಯಶಸ್ಸಿಗೆ ಕಾರಣ. ಇವರು ಏಳುಗಳನ್ನು ಕಂಡಿದ್ದಾರೆ, ಬೀಳುಗಳನ್ನು ಕಂಡಿದ್ದಾರೆ, ಕೈಯಲ್ಲಿ ಹಣ ಇಲ್ಲದೆ ಬಸ್ನಲ್ಲಿ ತೆರಳಿ ಪಕ್ಷ ಸಂಘಟನೆ ಮಾಡಿರುವಂಥ ಈಶ್ವರಪ್ಪನವರು, ಪಕ್ಷದ ಅಭ್ಯರ್ಥಿಗಳ ಪರ ಅವತ್ತಿನ ದಿನದಲ್ಲಿ ಕಷ್ಟದ ಕಾಲದಲ್ಲಿ ಈಶ್ವರಪ್ಪನವರು ಪ್ರಚಾರ ಮಾಡಿದರು, ಸಂಘ ಪರಿವಾರದ ಕಾರ್ಯಕರ್ತರಾಗೂ ಗುರುತಿಸಿಕೊಂಡಿದ್ರು, ಪ್ರಖರ ವಾಗ್ಮಿಯಾಗಿದ್ದರು, ಪ್ರಖರ ಹಿಂದುತ್ವವಾದಿಯಾಗಿದ್ದರು, ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸುವಂತಹ ಪ್ರಯತ್ನವನ್ನು ನಡೆಸಿದವರು, ಸಾಮಾಜಿಕ ನ್ಯಾಯಕ್ಕಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿರುವವರು, ಇವತ್ತು ಪಕ್ಷದಲ್ಲಿ ಮೂಲೆ ಗುಂಪಾದ್ರ ಹಿಂದುತ್ವದ ಸಿದ್ಧಾಂತವನ್ನು ಅಪ್ಪಿ ಒಪ್ಪಿದವರು ಈಶ್ವರಪ್ಪ. ಖಡಾಖಂಡಿತವಾಗಿ ಯಾರನ್ನು ಎದುರಿದ್ದಾರೆ ಅನ್ನೋದನ್ನು ನೋಡದೆ ತನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೇರವಾಗಿ ನುಡಿಯುವಂಥ ಈಶ್ವರಪ್ಪನವರು. ಏನಾದರೂ ಈ ರೀತಿಯ ಬೆಳವಣಿಗೆಗಳಿಂದ ಬೇಜಾರಾಗ್ಬಿಟ್ರ ಅಥವಾ ಇಷ್ಟೆಲ್ಲ ಮಾಡಿರೋ ಈಶ್ವರಪ್ಪನವರಿಗೆ ಪಕ್ಷ ಕೊನೆ ಕ್ಷಣದಲ್ಲಿ, ಕೊನೆ ಕಾಲದಲ್ಲಿ ಅಥವಾ ರಾಜಕೀಯ ನಿವೃತ್ತಿ ಹೊಂದುವಂಥ ಕೊನೆ ಸಂದರ್ಭದಲ್ಲಿ ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋದು ಈಶ್ವರಪ್ಪನವ್ರ ಮನಸ್ಸಿಗೆ ಕಾರಣ ಆಗಿದೆಯಾ? ಬಿಜೆಪಿಯನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದವರು ಈ ರೀತಿ ಪರಿಸ್ಥಿತಿಯಲ್ಲಿ ಇರ್ತಾರೆ ಅನ್ನುವಂಥ ಸಂದೇಶ ಏನಾದರೂ ಹೋಗಿದೆಯಾ ಅಥವಾ ಹೋಗ್ತಾ ಇದೆಯಾ? ಅಥವಾ ಒಂದು ವೇಳೆ ನಾನು ಚುನಾವಣೆ ರಾಜಕೀಯಕ್ಕೆ ನಿವೃತ್ತಿ ಕೊಡದೇ ಇದ್ದರೆ, ನನಗೆ ಮುಂದಿನ ಬಾರಿ ಟಿಕೆಟ್ನಲ್ಲಿ ಆ ಪಟ್ಟಿಯಲ್ಲಿ ಹೆಸರು ಘೋಷಣೆ ಆಗಿಲ್ಲ ಅಂತಂದರೆ ಅದು ನನಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೆ ಸೇಫರ್ ಸೈಡ್ ಮೊದಲೇ ನಾನೇ ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿಬಿಟ್ರೆ ತೊಂದರೆನೇ ಇಲ್ವಲ್ಲ ಅನ್ನೋ ಮನಸ್ಸಿಗೇನಾದರೂ ಬಂದ್ರ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಇದೆ, ಆದರೆ ರಾಜ್ಯ ಬಿಜೆಪಿಯ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಈಶ್ವರಪ್ಪನವರ ರಾಜೀನಾಮೆ ಒಂದು ಹೊಸ ನಾಯಕತ್ವಕ್ಕೆ, ಹೊಸ ನಾಯಕನನ್ನು ಪರಿಚಯ ಮಾಡೋದಕ್ಕೆ ಸಹಕಾರಿ ಆಗುತ್ತೆ, ಆದರೆ ಶಿವಮೊಗ್ಗ ರಾಜಕಾರಣದಲ್ಲಿ ಎಷ್ಟು ಇಫೆಕ್ಟ್ ಹೊಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು.